ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ. ಎಲ್ರಿಗೂ ನಮಸ್ಕಾರ. ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟಿದ ಪ್ರಯುಕ್ತ ನಮ್ಮ ಸ್ನೇಹಿತರಾದ ಚಿರಂಜೀವಿ ಅವರ ಸೆಲೆಬ್ರೇಷನ್ ಆಫ್ ಮೆನ್ ಕಡೆಯಿಂದ ಫಸ್ಟ್ ಆ್ಯಕ್ಚುಲಿ 300 ಜನಕ್ಕೆ ಪ್ಲ್ಯಾನ್ ಮಾಡಿದ್ವಿ, ಆದರೆ ನೀವು ಕ್ರೌಡ್ ನೋಡ್ತಾ ಇದ್ದೀರಾ, 1000 ಜನ ಮೇಲೆ ಹೋಗಿದ್ದಾರೆ. ಸೊ 100,000 ರೂಪಾಯಿ ಬೆಲೆ ಬಾಳೋ ಒಳ್ಳೆ ಬ್ರ್ಯಾಂಡೆಡ್ ಟಿ ಶರ್ಟ್ನ ಇವಾಗ ಎಲ್ಲರಿಗೂ ಹಂಚಿದ್ದೀವಿ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಪ್ಲ್ಯಾನ್ ಮಾಡಿದೆ. ಇದಲ್ಲದೆ ನಂದು ಶಾರದಾ ಗ್ರೂಪ್ ಅಂತ ಒಂದು ಟ್ರಸ್ಟ್ ಇದೆ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ. ವರ್ಷಕ್ಕೆ ಏನಿಲ್ಲ ಅಂದ್ರೆ ಸುಮಾರು 100,000 ವಿದ್ಯಾರ್ಥಿಗಳಿಗೆ 15-20 ಲಕ್ಷ ರೂಪಾಯಿವರೆಗೂ ಫೀಸ್ನ ಕಟ್ಕೊತಾ ಬರ್ತಾ ಇದ್ದೀವಿ. ನಂದು ವಿಜಯನಗರದಲ್ಲಿ ಇರೋದು ಟ್ರಸ್ಟ್. ಹೌದು. ಸಿ, ಇದೊಂದು ಡಿಫ್ರೆಂಟ್ ಯುನೀಕ್ ಐಡಿಯಾ. ಆ್ಯಕ್ಚುಲಿ ಇವಾಗ ಬರ್ತಡೆ ಅಂದರೆ ನೀವು ನೋಡ್ತಾ ಇರ್ತೀರ, ಅನ್ನದಾನ ಮಾಡ್ತಾ ಇರ್ತಾರೆ, ಬಿರಿಯಾನಿ ಅನ್ಸ್ತಾ ಇರ್ತಾರೆ, ಮತ್ತೊಂದು ಮಾಡ್ತಾ ಇರ್ತಾರೆ. ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟು. ಈ ಟಿ ಶರ್ಟ್ ಕೊಡ್ತಾರೆ ಅವ್ರ ಹೆಸರಲ್ಲಿ, 1 ವರ್ಷ 2 ವರ್ಷ ಎಷ್ಟು ವರ್ಷ ಬೇಕಾದ್ರೂ ಅದನ್ನು ಯೂಸ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಕಾನ್ಸೆಪ್ಟು. ಎಷ್ಟು ಜನಕ್ಕೆ ಕೊಟ್ರಿ? ಆ್ಯಕ್ಚುಲಿ ಹೇಳ್ದಲ್ಲ, 300 ಜನಕ್ಕೆ ಪ್ಲ್ಯಾನ್ ಮಾಡಿದ್ವಿ ನಾವು. ಆ್ಯಕ್ಚುಲಿ ವ್ಯೂ ಆಗ್ತಾಗ ಇನ್ಸ್ಟಾಗ್ರಾಮಲ್ಲಿ ಮೋರ್ ದೆನ್ 3-4 ಲಕ್ಷವರೆಗೂ ವ್ಯೂ ಆಗಿಬಿಟ್ಟಿತ್ತು. ಇವಾಗ ನೀವೇ ಕ್ರೌಡ್ ನೋಡ್ತಾ ಇದ್ದೀರಾ, ಪೊಲೀಸ್ ಕೂಡ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಸುಮಾರು 1,000 ಜನ ಮೇಲೆ ನಿಂತಿದ್ದಾರೆ. 500-600 ಜನಕ್ಕೆ ತಲುಪಿದ್ದೀವಿ, ಮುಂದಿನ ದಿನಗಳಲ್ಲಿ ಇನ್ನೂ ಮಿಕ್ಕಿ ಜನಕ್ಕೂ ಕೊಡ್ತೀವಿ. ನಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಪುನೀತ್ ರಾಜ್ಕುಮಾರ್ ಹೆಸರಲ್ಲಿರೋ ಪವರೇ ಅದು. ಅಪ್ಪ ಅವ್ರ ಹೆಸರು ಹೇಳಿದಾಗ 1,000-2 ಲಕ್ಷ ಜನ ಬಂದು ನಿಂತ್ಕೊತಾರೆ. ಕ್ರೌಡ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಸದ್ಯದಿಗೆ ಇಷ್ಟು ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಮಾಡ್ತೀವಿ. ಅಂದರೆ ಟಿ ಶರ್ಟ್ ಸಿಕ್ಕಿರೋಂಥರಂತೂ ಖುಷಿ ಪಟ್ಟರು. 100 ಅಂಥವ್ರಿಗೆಲ್ಲ ನಿರಾಸೆ ಆಗೋದು ಬೇಡ. ಆ್ಯಕ್ಚುಲಿ ನಮ್ಗೆ ಗೊತ್ತಿರಲ್ಲ ಎಷ್ಟು ಜನ ಕ್ರೌಡ್ ಸೇರ್ತಾರೆ ಅಂತ. ನಾವು ಇವಾಗ ಸ್ಟಾಕ್ ಎಷ್ಟಿದೆ ಅಷ್ಟು ಕೊಟ್ಟಿದ್ದೀವಿ, ಮುಂದಿನ ದಿನಗಳು ಪ್ಲ್ಯಾನ್ ಮಾಡಿ ತಿರ್ಗಾ ಒಂದು ವೀಡಿಯೋ ಮಾಡಿ ಯಾರಿಗೆ ತಲುಪಿಲ್ಲ ಅವ್ರು ತಲುಪಿಸ್ತೀವಿ ಡೆಫಿನೆಟ್ಲಿ. ಬ್ರೋ, ನನಗಂತೂ ತುಂಬ ಖುಷಿ ಆಗ್ತದೆ ಕ್ರೌಡ್ ನೋಡಿ. ಅಪ್ಪು ಬಾಸ್ ಬರ್ತಡೆಗೆ ಟಿ ಶರ್ಟ್ಸ್ ಕೊಡ್ತೀವಿ ಅಂತ 1 ರೂಪಾಯಿ ವೀಡಿಯೋ ಮಾಡಿದ್ವಿ. ತುಂಬ ಜನ ಕ್ರೌಡ್ ನಂಬಕ್ಕೆ ಆಗಿಲ್ಲ, 10 ಜನ ಬರ್ತಾರಂತ. ನಾವು ಹೆಸೆ ಇಕ್ಕೊಂಡಿದ್ದಿಲ್ಲ, ತುಂಬ ಖುಷಿ ಆಗ್ತಾ ಇದೆ. ಅವ್ರು ಮಾಡಿರೋ ಒಳ್ಳೆ ಒಳ್ಳೆ ಕೆಲಸಕ್ಕೆ ನಮ್ದೊಂದು ಸೆಲೆಬ್ರೇಷನ್ ಆಫ್ ಮೆನ್ಸಿನ ಒಂದು ಚಿಕ್ಕ ಇದು ಅಷ್ಟೇ ಬ್ರೋ. ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮಾತಾಡ್ತೀರಾ? ಎಲ್ಲರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ. ಕ್ರೌಡ್ ನೋಡಿ ತುಂಬ ಖುಷಿಯಾಯಿತು. ನಾವು ಅದೇ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ವಿ, ಬರೀ ಅದೇ ಒಂದು ವ್ಯೂಸ್ 1 ಮಿಲಿಯನ್ ಮೇಲೆ ಹೋಗ್ಬಿಟ್ಟಿದೆ. ನಮಗೂ ನೋಡಿದ ತಕ್ಷಣ ಆಶ್ಚರ್ಯ, 10 ಜನ ಬರ್ತಾರಂತ ಗೊತ್ತಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದು ಸಣ್ಣ ಮಟ್ಟಕ್ಕೆ ಸ್ಟಾರ್ಟ್ ಆಗಿದೆ, ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಾಗ ಮಾಡ್ತೀವಿ. ಬರೋ ವರ್ಷವೂ ಮಾಡ್ತೀವಿ. ನಮ್ಮ ಸೆಲೆಬ್ರೇಷನ್ ಆಫ್ ಮೆನ್ಸ್ ಕಡೆಯಿಂದ ನಿಮ್ಮ ಸಪೋರ್ಟ್ ಒಂದು ಬೇಕು, ಕರ್ನಾಟಕ ಜನತೆ ಸಪೋರ್ಟ್ ಬೇಕು, ಆಮೇಲೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಪೋರ್ಟು ಬೇಕು, ಎಲ್ಲರ ಸಪೋರ್ಟು ಬೇಕು. ಇದು ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆಸಿ. ಸರ್, ಆ ಕಡೆ ಯಾರಿಗೂ ಕೊಡ್ಬೇಡಿ ಹುಡುಗರಿಗೆ. ಸರ್, ನೀವು ಕೊಡಿ. ಕರೆಕ್ಟ್ ಆಗಿರುತ್ತೆ.